ಅಂದ್ರೆ ಈ ಒಂದು ಸಂಸ್ಥೆಗೆ ಸಂಬಂಧಪಟ್ಟಂತೆ ಅರ್ಜಿಗಳು ಪ್ರಾರಂಭ ಆದಂತಹ ದಿನಾಂಕ ಸೆಪ್ಟೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಅಲ್ಲಿ ತನಕ ನೀವು ಈ ಒಂದು ಪೋಸ್ಟ್ ಗಳಿಗೆ ಸಲ್ಲಿಸಬಹುದು ಇಲ್ಲಿ ಗುಡ್ ನ್ಯೂಸ್ ಏನಂದ್ರೆ ಡೈರೆಕ್ಟ್ ರಿಕ್ವರ್ಮೆಂಟ್ ಆಗಿರತ್ತೆ ನೇರ ನೇಮಕಾತಿ ಇದು ನೇರ ನೇಮಕಾತಿ ಮುಖಾಂತರ ಆಯ್ಕೆಯನ್ನ ಮಾಡ್ತಿದ್ದಾರೆ ನಿಮ್ಮ ಕೂಡ ಕಾಣಿಸ್ತಾ ಇರಬಹುದು ನೇರ ನೇಮಕಾತಿ ಮುಖಾಂತರ ಗೆ ಆಯ್ಕೆಯನ್ನ ಮಾಡ್ತಾರೆ ಇದೊಂದು ಖುಷಿ ವಿಚಾರ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನೇಮಕಾತಿಗರ ಅಥವಾ ಅಡ್ವರ್ಟೈಸ್ಮೆಂಟ್ ನಂಬರ್ ಕೂಡ ಕಾಣಿಸ್ತಾ ಇರಬಹುದು ನಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ ಇಪ್ಪತ್ತೈದನೇ ಸಾಲಿನ ನೇಮಕಾತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೇವೆ ನಮ್ಮ ಒಂದು ವೀಕ್ಷಕರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇರಬಹುದು ಕೆಲವು ಜನ ಅಂಚೆ ಇಲಾಖೆಯಲ್ಲಿ ಹುದ್ದೆಗಳಿಗೋಸ್ಕರ ಕಾಯ್ತಾ ಇರಬಹುದು ಇನ್ನು ಕೆಲವು ಜನ ಪೊಲೀಸ್ ಇಲಾಖೆ ಹುದ್ದೆಗೋಸ್ಕರ ಕಾಯ್ತಾ ಇರಬಹುದು ಕೆಲವು ಜನ ವಿದ್ಯಾರ್ಥಿಗಳು ಸಾಕಷ್ಟು ಜನ ಕೇಳುವಂತ ಪ್ರಶ್ನೆ ಹೆಸರಿ ಹುದ್ದೆಗಳು ತಹಸೀಲ್ದಾರ್ ಹುದ್ದೆಗಳು ಮತ್ತು ಪಿಡಿಯೋ ಹುದ್ದೆಗಳು ಯಾವಾಗ ಕರೀತಾರ ಅಂತ ಅದ್ರ ಬಗ್ಗೆ ಏನು ಎಂತ ಸರ್ಕಾರದಿಂದ ಮಾಹಿತಿ ಬಂದಿರ ಸ್ವಲ್ಪ ಮಟ್ಟಿಗೆ ಮಾಹಿತಿ ಸಿಕ್ಕಿರಾತ ಅದ್ರ ಬಗ್ಗೆ ಕ್ಲಿಯರ್ ಕಟ್ ಮಾಹಿತಿ ನಿಮ್ಮ ಮುಂದೆ ಸಂಪೂರ್ಣ ತಿಳಿಸ್ಕೊಡ್ತವೆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಕವರ್ ಮಾಡಿದ್ದೇವೆ ಆದಷ್ಟು ಈ ಒಂದು ಹುದ್ದೆಗಳ ಬಗ್ಗೆ ಮತ್ತು ಮುಂದೆ ಬರುವಂತ ಪೋಸ್ಟ್ಗಳ ಬಗ್ಗೆ ಡಿಟೇಲ್ಸ್ ಮಾಹಿತಿಯನ್ನ ತಿಳಿಸ್ಕೊಡ್ತವೆ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾನೆಲ್ ಅನ್ನ ಅಂದ್ರೆ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬಾಜುಕಿಯನ್ನು ಬರುವಂತ ಬೆಲ್ ಬಟನ್ ಮೇಲೆ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಷ್ಟೇ ಮನಸ್ಸು ಈ ಒಂದು ಸಂಸ್ಥೆ ಈ ಒಂದು ಹುದ್ದೆಗಳ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇವೆ ಇಲ್ಲಿ ಕಾಣಿಸ್ತಾ ಇರಬಹುದು ಮೊದಲಿಗೆ ಅರ್ಹತೆ ಕೇಳಿರ್ತಾರೆ ಇಷ್ಟೇ ಒಂದು ಅರ್ಹತೆ ಆಗಿರ್ಬೇಕಂತ ಅರ್ಹತೆ ನೋಡಿ ನೀವೇನಾದರೂ ಯಾವುದೇ ಒಂದು ಎಸ್ ಎಸ್ ಎಲ್ ಸಿ ಆಗ್ಬೋದು ಪಿ ಯು ಸಿ ಆಗ್ಬೋದು ಅಥವಾ ಡಿಗ್ರಿದಲ್ಲಿ ಅರವತ್ತು ಪರ್ಸೆಂಟೇಜ್ ತೆಗೆದುಕೊಂಡು ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕಂತ ರೂಲ್ಸ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರಬಹುದು ಯಾವೊಂದು ವರ್ಗದವ್ರಿಗೆ ಅವಕಾಶ ಇರತ್ತೆ ಇಲ್ಲಿ ಸಾಮಾನ್ಯ ವರ್ಗದವರು ಇವರ ಅಭ್ಯರ್ಥಿಗಳು ಎಸ್ ಸಿ ದ್ವರು ಎಸ್ ಟಿದವ್ರು ಒ ಬಿ ದವರು ಇ ಡಬ್ಲ್ಯೂ ಎಸ್ ದವರು ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ ಪ್ರಮುಖವಾದ ಅರ್ಹತೆ ದೊಂದಿಗೆ ನೋಡಕ್ ಹೋದ್ರೆ ಯಾವೊಂದು ಪೋಸ್ಟ್ ಖಾಲಿ ಇರತ್ತೆ ಮ್ಯಾನೇಜ್ಮೆಂಟ್ ಪೋಸ್ಟ್ ಗಳಿಗೆ ಅರ್ಜಿಯನ್ನು ಕರೆದಿರ್ತಾರೆ ಈ ಒಂದು ಡೈರೆಕ್ಟ್ ನೇಮಕಾತಿ ಬೇಸಿಸ್ ಮೇಲೆ ಆಯ್ಕೆನ ಮಾಡ್ತಿರುವಂತದ್ದು ನೋಡ್ತಾ ಇರಬಹುದು ಸಂಸ್ಥೆ ಹೆಸರು ಆಗಲೇ ತಿಳಿಸ್ಕೊಟ್ಟಿದ್ದೇವೆ ಇನ್ನು ಇಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕಂತ ಕೆಲವು ಜನಕ್ಕೆ ಗೊತ್ತಿರೋದಲ್ಲ ಡಿಸ್ಪ್ಲೇ ಮೇಲೆ ಒಂದು ವೆಬ್ಸೈಟ್ ಕೂಡ ಕಾಣಿಸ್ತಾ ಇರಬಹುದು ಇದು ಆಫೀಸಿಯಲ್ ಆದ ಅವ್ರದೇ ಆದಂತಹ ಇಲಾಖೆದು ಆಫೀಸಿಯಲ್ಲಿ ವೆಬ್ಸೈಟ್ ಆಗಿರತ್ತೆ ಲಿಂಕ್ ಆಗಿರತ್ತೆ ಈ ಒಂದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಹೋಮ್ ಪೇಜಿಗೆ ಗೆ ತೆಗೆದುಕೊಂಡು ಹೋಗತ್ತೆ ಅರ್ಜಿ ಸಲ್ಲಿಸೋ ಫಾರ್ಮ್ಗೆ ಇದನ್ನ ಏನಿದೆ ಅಲ್ಲ ನಮ್ಮ ಒಂದು ಟೆಲಿಗ್ರಾಮ್ ಗೋಸ್ನಲ್ಲಿ ಕೊಟ್ಟಿದ್ದೇವೆ ಅಲ್ಲಿಂದ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಜಾಯಿನ್ ಆಗಬಹುದು ಮತ್ತೆ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ನೋಡಿಸ್ತಾತ್ರೆ ಮೊದಲಿಗೆ ತಿಳ್ಸಿಕೊಟ್ಟಂತೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲಿಗೆ ತಿಳಿಸ್ಕೊಟ್ಟಂತೆ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಿಮಗೆ ಕಾಣಿಸ್ತಾ ಇರಬಹುದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ನೀವು ಅಪ್ಲೈ ಮಾಡ್ಬೇಕಾಗತ್ತೆ ಮತ್ತು ಸಂಸ್ಥೆ ಹೆಸರು ನೋಡಿ ಇದು ಇಂಡಿಯನ್ ಎಕ್ಸಿಮ್ ಬ್ಯಾಂಕ್ ನಲ್ಲಿ ಪೋಸ್ಟು ಪೋಸ್ಟ್ ಈ ಒಂದು ಬ್ಯಾಂಕ್ ನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ ಇದು ಕೂಡ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಬರುವಂತ ಒಂದು ಬ್ಯಾಂಕ್ ಆತ ಈ ಒಂದು ಬ್ಯಾಂಕ್ ನಲ್ಲಿ ಅಪ್ಲೈ ಮಾಡಿ ಇದು ಆರ್ ಬಿ ಐದಿಂದ ಒಂದು ಕೆಲಸ ಮಾಡ್ತಿರುವಂಥ ಬ್ಯಾಂಕು ಹಾಗಾದ ಸೇಫ್ ಇರುವಂಥ ಬ್ಯಾಂಕು ಇದ್ರ ಬಗ್ಗೆ ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಕೆಲವು ಜನ ಗೊತ್ತೇ ಇರೋದಲ್ಲ ಈಗ ಎರಡು ಸಾಂತ್ರಿ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಸುಮಾರು ಒಂದು ಸಾವಿರದ ಐದುನೂರ ಹದಿಮೂರು ಪೋಸ್ಟಿಗೆ ಅರ್ಜಿ ಪ್ರಾರಂಭ ಆಗಿದ್ದಾವೆ ಅದಕ್ಕೂ ನೀವು ಅರ್ಜಿ ಸಲ್ಲಿಸಬಹುದು ಹತ್ತನೇ ಯು ಸಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಯಾವುದೇ ತೊಂದರೆ ಇರೋಲ್ಲ ಇನ್ನೊಂದು ಕಂಡೀಷನ್ಗೆ ಬರೋದಾದ್ರೆ ವಯಸ್ಸಿನ ಮಿತಿಗಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ನಮಗೆ ವಯಸ್ಸಿನ ಮಿತಿ ಕೂಡ ಏಜ್ ರಿಲ್ಯಾಕ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕಾಣಿಸ್ತಾ ಇರಬಹುದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಏಜ್ ರಿಲ್ಯಾಕ್ಷನ್ ಕೂಡ ಇರತ್ತೆ ಎಸ್ ಎಸ್ ಟಿದವರಿಗೆ ಮೂವತ್ತ್ ಮೂರು ವರ್ಷ ಅಂದರೆ ಗರಿಷ್ಠ ವಯಸ್ಸಾಗಿರತ್ತೆ ಇದು ಕನಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷ ಮಲ್ಪಟ್ಟವ್ರು ಆಗಿರಬೇಕು ಹದಿನೆಂಟು ವರ್ಷ ಇದ್ದವರು ಅಪ್ಲೈ ಮಾಡೋದಕ್ಕೆ ರೂಲ್ಸ್ ಕೊಟ್ಟೇ ಇಲ್ಲ ಮಿನಿಮಮ್ ಇಲ್ಲಿ ಇಪ್ಪತ್ತೊಂದರಿಂದ ಮೂವತ್ತೆಂಟು ನಲವತ್ತೆರಡು ಈ ಇರತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಸಿ ಎಸ್ ಟಿದವರಿಗೆ ನೋಡಿ ಅನಿಸ್ತಾ ಇರ್ಬೋದು ನಿಮಗೂ ಕೂಡ ಎಸ್ ಸಿ ಎಸ್ ಟಿದವರಿಗೆ ಮತ್ತು ಯುವ ಅಭ್ಯರ್ಥಿಗಳಿಗೆ ಬೇರೆ ರೀತಿಯಲ್ಲಿ ಸರಿಲಿಕ್ಕೆ ಇರತ್ತೆ ಇಲ್ಲಿ ನೋಡಿ ಸಾಂತ್ರೆ ಉಬ್ಬಿಸ್ದವ್ರಿಗೆ ಮೂವತ್ತೊಂದು ವರ್ಷ ತನಕ ರಾತೆ ಎಸ್ ಸಿ ಎಸ್ ಟಿದವ್ರಿಗೆ ಮೂವತ್ತ್ ಮೂರು ವರ್ಷ ಉಬ್ಬಿಸಿದವ್ರಿಗೆ ಮೂವತ್ತೊಂದು ವರ್ಷ ಅದೇನೂನಾದರೂ ಪಿ ಡಬ್ಲ್ಯೂ ಬಿ ಡಿ ಡಿ ಅಭ್ಯರ್ಥಿ ಎಸ್ ಸಿ ಎಸ್ ಟಿದಲ್ಲಿ ಸೇರಿದ್ರೆ ನಿಮಗೆ ನಲ್ವತ್ಮೂರು ವರ್ಷ ತನಕ ಅವಕಾಶ ಇರತ್ತೆ ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಒ ಬಿಸ್ನಲ್ಲಿ ಎನ್ ಸಿ ಎಲ್ದವ್ರಿಗೆ ನಲವತ್ತೊಂದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿ ಯು ಆರ್ ಮತ್ತು ಇ ಡಬ್ಲ್ಯೂ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮೂವತ್ತೆಂಟರ ತನಕ ಅವಕಾಶರಾಗತ್ತೆ ಅತಿ ಕಡಿಮೆ ಇರುವಂಥ ಸರಿಲಿಕ್ಕೆ ಇಲ್ಲದೇ ಇರುವಂಥ ಒ ಬಿಸ್ ಇಲ್ಲಿ ನೋಡ್ತಾ ಇರ್ಬೋದು ಸರಿಲಿಕ್ಕೆ ಕಡಿಮೆ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ಕಾಣಿಸ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅಧಿಸೂಚನೆಯಲ್ಲಿ ಸಂಪೂರ್ಣ ಮಾಹಿತಿ ಅರ್ಥ ಅಂತ ತಂದ್ಕೋತೀವಿ ಇನ್ನೊಂದು ಸ್ನೇತ್ರ ಮೊದಲಿಗೆ ಡೈರೆಕ್ಟ್ ನೇಮಕಾತಿ ಅಂತ ಹೇಳಿದರು ಆದರೆ ಅದಕ್ಕೆ ಕೆಲವೊಂದು ಕ್ವೆಶನ್ ಮುಖಾಂತರ ನಿಮಗೆ ಆಯ್ಕೆ ಮಾಡ್ತಾರೆ ಮೊದಲನೇ ಫಾರ್ಟ್ ಒನ್ನು ಅದೇ ರೀತಿಯಾಗಿ ಫಾರ್ಟ್ ಟು ಈ ರೀತಿ ಆಯ್ಕೆ ಇರತ್ತೆ ಅದಕ್ಕೆ ಕ್ವಶನ್ ಕೂಡ ಕೊಟ್ಟಿದ್ದಾರೆ ಮತ್ತು ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಮತ್ತು ಟೈಮ್ ಎಷ್ಟು ಇರತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ರಿಟರ್ನ್ ಎಕ್ಸಾಮು ನೋಡ್ತಾ ಇರೋದು ಫಾರ್ಟ್ ಒನ್ನಲ್ಲಿ ನಲವತ್ತು ಮಾರ್ಕ್ಸ್ ಇರತ್ತೆ ಅದೇ ರೀತಿಯಾಗಿ ಫಾರ್ಟ್ ಟೂದಲ್ಲಿ ಅರವತ್ತು ಪರ್ಸೆಂಟೇಜ್ ಒಂದಿಗೆ ಅರುವತ್ತು ಮಾರ್ಕ್ಸ್ ಒಂದಿಗೆ ಆಯ್ಕೆ ಮಾಡ್ತಾರೆ ಎರಡು ಕೂಡ ಎರಡು ತಾಸು ಮೂವತ್ತು ನಿಮಿಷ ಟೈಮ್ ಕೊಟ್ಟಿದ್ದಾರೆ ಎರಡು ಗಂಟೆ ಮೂವತ್ತು ನಿಮಿಷ ತನಕ ಕಾಲಾವಕಾಶ ಇರತ್ತೆ ಅಷ್ಟೊಳಗಾಗಿ ಈ ಒಂದು ರಿಟರ್ನ್ ಎಕ್ಸಾಮು ಬರದ ಮುಗಿಸ್ಬೇಕಾಗ ಇನ್ನು ಇಷ್ಟು ಇದರ ಬಗ್ಗೆ ಮಾಹಿತಿ ಆದ್ರೆ ಇನ್ನು ನೋಡಿಸ್ತಾ ನಂತರ ಇನ್ನು ಅರ್ಜಿ ಹೇಗೆ ಸಲ್ಲಿಸಬೇಕು ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಮಾತ್ರ ಅವಕಾಶ ಇರತ್ತೆ ಇಲ್ಲಿ ಏನೇನೋ ಒಂದು ಡಾಕ್ಯುಮೆಂಟ್ಸ್ಗಳು ಕಳಿಸ್ಬೇಕಂದ್ರೆ ಹೌ ಟು ಅಪ್ಲೈ ಕೊಟ್ಟಿದ್ದಾರೆ ಅವರಾಗಿ ನೋಡ್ತಾ ಇರಬಹುದು ಬ್ಯಾಂಕ್ ವತಿಯಿಂದ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬೇಕಾಗತ್ತೆ ಮೊದಲಿಗೆ ಅದ ನಂತರ ಪೇಮೆಂಟ್ ಫೀಸನ್ನು ಕಟ್ಟಬೇಕು ಇಲ್ಲಿ ಮೂರು ಆಪ್ಷನ್ ಇರ್ತವೆ ಪೇಮೆಂಟ್ ಫೀಸನ್ನು ಕಟ್ಟಬೇಕು ಮೂರನೇದಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ ಸ್ಕ್ಯಾನ್ ಮಾಡಬೇಕಾಗತ್ತೆ ಮತ್ತು ಅಪ್ಲೋಡ್ ಮಾಡಬೇಕಾಗತ್ತೆ ಈ ಒಂದು ಮೂರು ಪ್ರೊಸೆಸಿಂಗ್ ಅಂದರೆ ಮುಗಿಯುತ್ತೆ ಅದೇ ರೀತಿಯಾಗಿ ಸ್ಕ್ಯಾನಲ್ಲಿ ಎಷ್ಟೆಷ್ಟು ಸೈಜ್ ಫೋಟೋ ಕಾಫಿ ಬೇಕು ಎಲ್ಲ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಫೋಟೋಗ್ರಾಫಿ ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಇಂಟು ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ದಷ್ಟು ಒಂದು ಫೋಟೋಗ್ರಾಫಿ ಬೇಕಾಗತ್ತೆ ಸಿಗ್ನೇಚರ್ ಎಷ್ಟು ಬೇಕಂದರೆ ವಿತ್ ಬ್ಲ್ಯಾಕ್ ಇಂಕ್ದಂಥ ಒಂದು ಸಿಗ್ನೇಚರ್ ಬೇಕಾಗತ್ತೆ ನಿಮ್ಮದು ಲೆಫ್ಟ್ ಇದ್ದಂಥ ಒಂದು ತಂಬು ಕೂಡ ಬೇಕಾಗತ್ತೆ ಅದರಲ್ಲಿ ಕ್ಲಿಕ್ ಇದು ನಿಮ್ಮ ಸಿಗ್ನೇಚರ್ ಯಾವ ರೀತಿಯಾಗಿ ಮಾಡ್ತಾರ ಅದೇ ರೀತಿಯಾಗಿ ಒಂದು ಮಸಿಯಲ್ಲಿ ಆ ಒಂದು ಹಳ್ಳಿ ಮನುಷ್ಯರು ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಒಂದು ಲೆಫ್ಟ್ ತಂಬು ಕೂಡ ಹತ್ತಿ ಅದರ ಸ್ಕ್ಯಾನ್ ಕೂಡ ಮಾಡಬೇಕಾಗತ್ತೆ ಇಷ್ಟು ನಿಮಗೆ ಪ್ರೊಸೆಸಿಂಗ್ ಇರ್ತವೆ ಅದೇ ರೀತಿಯಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ಮೆನ್ಷನ್ ಮಾಡಿದ್ದಾರೆ ವೋಟರ್ ಐ ನಿಮ್ಮೊಂದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡೇಟ್ ಆಫ್ ಬರ್ತು ನಿಮ್ಮೊಂದು ಶೈಕ್ಷಣಿಕ ಅರ್ಹತೆಗಳು ಈ ರೀತಿ ಮೆನ್ಷನ್ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ಕೊ ಇನ್ನು ಈ ಒಂದು ಪೋಸ್ಟ್ ಗೆ ಸ್ಯಾಲ್ರಿ ಎಷ್ಟು ಸಿಗ ಅಥವಾ ಅರವತ್ತೈದು ಸಾವಿರ ತನಕ ಪ್ರತಿ ತಿಂಗಳು ವೇತನ ಆಗಿರತ ಈ ಒಂದು ಮ್ಯಾನೇಜ್ಮೆಂಟ್ ಎಂ ಟಿ ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿದ್ರೆ ಅರವತ್ತೈದು ಸಾವಿರ ತನಕ ವೇತನ ಆಗಿರತ್ತೆ ಟೋಟಲ್ ಆಗಿ ಐವತ್ತು ಪೋಸ್ಟ್ ಖಾಲಿ ಅರ್ಹ ಇನ್ನು ವಿದ್ಯಾರ್ಹತೆಗಳು ಎಷ್ಟು ಒಂದು ವಯಸ್ಸಿನ ಮಿತಿ ಆಗಿರಬೇಕು ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ ಈ ಒಂದು ಬ್ಯಾಂಕ್ ನಲ್ಲಿ ಅದೇ ರೀತಿ ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು ಈ ಒಂದು ಎಂ ಟಿ ಪೋಸ್ಟ್ ಗೆ ಗ್ರಾಜೇಟ್ ಪಾಸ್ ಆಗಿರಬೇಕು ಎಂ ಬಿ ಎ ಅಥವಾ ಪಿ ಜಿ ಡಿ ಬಿ ಎ ಕಂಪ್ಲೀಟ್ ಆಗಿರಬೇಕು ಪಿ ಜಿ ಡಿ ಬಿ ಎಮ್ ಕಂಪ್ಲೀಟ್ ಆಗಿರಬೇಕು ಎಮ್ ಎಮ್ ಪಾಸ್ ಆಗಿರಬೇಕು ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಬಿಸ್ನೆಸ್ ಈ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಸಿ ಎ ಕೊನೆಯಲ್ಲಿ ಸಿ ಎ ಅಥವಾ ತಸ್ತಮಾನ ಉತ್ತೀರ್ಣರಾಗಿರಬೇಕು ಇಷ್ಟ ಕಂಪ್ಲೀಟ್ ಆಗಿರಬೇಕಾಗ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಏನು ಎಸ್ ಡಿ ಹುದ್ದೆಗಳು ಯಾವಾಗ ಕರೀತಾರೆ ಇದನ್ನು ತುಂಬ ಜನ ಕೇಳುವಂತ ಪ್ರಶ್ನೆ ನೋಡಿಸ್ತಾರೆ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನೋ ನೇಮಕಾತಿ ಮಾಡ್ತಾ ಇಲ್ಲ ಈಗ ಮೊದಲಿಗೆ ನೋಡಿದಂತೆ ಈಗ ನೇಮಕತೆ ಆಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲ ಒಂದು ನೇಮಕತೆ ಆಗೋ ಸಾಧ್ಯತೆ ರಾತೆ ಈಗ ನಮಗೂ ಅನಿಸೋ ಮಟ್ಟಿಗೆ ಇನ್ನು ಈ ಒಂದು ವಾರದಲ್ಲಿ ನಿಮಗೆ ಒಂದು ವಾರ ಆಗ್ಬೋದು ಎರಡು ವಾರ ಆಗಬಹುದು ಆ ಒಂದು ಎರಡು ವಾರದಲ್ಲಿ ನಿಮಗೆ ಪಿ ಡಿ ಸಾಧ್ಯತೆ ಇದೆ ಆ ಮೊದಲಿಗೆ ಕರೆದಿರುವಂಥ ಪಿ ಡಿ ಒ ಪೋಸ್ಟಿಗೆ ಅಧಿಸೂಚನೆ ಆಗಿಲ್ಲ ಮತ್ತು ನೋಟಿಫಿಕೇಶನ್ ರಿಲೀಸ್ ಮಾಡಿ ಲಿಖಿತ ಪರೀಕ್ಷೆ ಮಾಡಿಲ್ಲ ಆದರೆ ಎಸ್ ಡಿ ಓ ಕೊಂಥ ಸಾಧ್ಯತೆ ಇದೆ ಇದೇ ಒಂದು ತಿಂಗಳಲ್ಲಿ ಆದಷ್ಟು ವೇಟ್ ಮಾಡಿ ಹೆಸರಿ ಬತ್ತಂದರೆ ಪೋಸ್ಟು ಅದ್ರ ಬಗ್ಗೆ ನೆಕ್ಸ್ಟ್ ಇದು ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತವೆ ಒಟ್ಟಾರನೇ ವೇಟ್ ಮಾಡ್ಬೇಕಾಗತ್ತೆ ಮತ್ತೆ ಈ ಒಂದು ಸಂಸ್ ಈ ಒಂದು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಕಿಗೆ ಆನ್ಲೈನ್ ರಿಜಿಸ್ಟರ್ ಆಗಬೇಕು ಮತ್ತೆ ಆನ್ಲೈನ್ ಅಲ್ಲಿ ಅರ್ಜಿಯ ಇಷ್ಟು ನಿಮಗೆ ಮಾಹಿತಿ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಇಂಡಿಯನ್ ಎಕ್ಸಿಮ್ ಬ್ಯಾಂಕ್ ನಲ್ಲಿ ಖಾಲಿರೋ ಪೋಸ್ಟ್ ಆಗಿರೋ ಆತ ಈ ಒಂದು ಬ್ಯಾಂಕಿಗೆ ಅಪ್ಲೈ ಮಾಡಿ